ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಮುಡೋಳಿ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಧರಿಸುವ ಬಗ್ಗೆ ಇನ್ನಿಲ್ಲದ ಕಾಳಜಿ ವಹಿಸ್ತಾ ಇರುವ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿಗಳಿಗೆ ಕಳೆದೆರಡು ವರ್ಷಗಳಿಂದ ಸಮವಸ್ತ್ರವನ್ನು ವಿತರಣೆ ಮಾಡಿಲ್ಲ ಎಂಬ ಅಂಶ ಬಹಿರಂಗವಾಗಿದೆ. ಕೊರೋನಾ ಆರ್ಥಿಕ ಸಂಕಷ್ಟವನ್ನು ಮುಂದೊಡ್ಡಿ ಈ ಅನ್ಯಾಯವನ್ನು ಮಾಡಲಾಗುತ್ತಿದೆ. ಸಾರಿಗೆ ಸಿಬ್ಬಂದಿಗಳಿಗೆ ಸಮವಸ್ತ್ರ ಕೊಡದೇ ಇರುವುದನ್ನ ಸಚಿವ ಶ್ರೀರಾಮುಲು ಒಪ್ಪಿಕೊಂಡಿದ್ದಾರೆ. ಸಾರಿಗೆ ನಿಗಮದ ನೌಕರರಿಗೆ ವರ್ಷಕ್ಕೆ ಎರಡು ಸಮವಸ್ತ್ರ ವಿತರಿಸಲಾಗುತ್ತದೆ. ಇದರ ಜೊತೆಗೆ ಹೊಲಿಗೆಯ ಶುಲ್ಕ 175 ರೂಪಾಯಿಗಳನ್ನು ನೀಡಲಾಗುತ್ತದೆ. ಇದಲ್ಲದೆ ವರ್ಷಕ್ಕೆ ಒಮ್ಮೆ ಶೂ ಬೆಲೆ 500 ರೂಪಾಯಿ ನೀಡಬೇಕು. ನಾಲ್ಕು ನಿಗಮಗಳ ನೌಕರರಿಗೆ 2016 ಸಮವಸ್ತ್ರ ನೀಡಲಾಗಿತ್ತು. 2017 ನೀಡಲಾಗಿರಲಿಲ್ಲ. ಅದರ ಬದಲು ನಗದು ಪಾವತಿಸಲಾಗಿತ್ತು. ನಾಲ್ಕು ಸಾರಿಗೆ ನಿಗಮಗಳಲ್ಲಿ 120,000 ನೌಕರರು ಇದ್ದಾರೆ. ಕಳೆದ ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರವು ಸಮವಸ್ತ್ರ ವಿತರಿಸದಿರುವುದರಿಂದ ನೌಕರರು ಹಳೆಯ ಮತ್ತು ಹರಿದುಹೋದ ಸಮವಸ್ತ್ರಗಳನ್ನು ಧರಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನೌಕರರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಸಮವಸ್ತ್ರ ಧರಿಸಬೇಕಾದದ್ದು ಕಡ್ಡಾಯ. ಧರಿಸದಿದ್ದರೆ ದಂಡ ವಿಧಿಸಲಾಗುತ್ತದೆ. ಸಂಘ ಪರಿವಾರದ ಬೆಂಬಲದೊಂದಿಗೆ ಬಿಡುಗಡೆಯಾದ ದ ಕಾಶ್ಮೀರ್ ಫೈಲ್ಸ್ ಸಿನಿಮಾದ ವಿರುದ್ಧ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿರುವ ಜಿತನ್ ರಾಮ್ ಮಾಂಜಿ ದನಿ ಎತ್ತಿದ್ದಾರೆ. ಈ ಸಿನಿಮಾ ತಯಾರಕರಿಗೆ ಭಯೋತ್ಪಾದಕರೊಂದಿಗೆ ಸಂಬಂಧ ಇದೆ ಎಂದವರು ಹೇಳಿದ್ದಾರೆ. ಬಿಹಾರದಲ್ಲಿ ಈ ಸಿನಿಮಾಕ್ಕೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ. 1990 ನಡೆದ ಕಾಶ್ಮೀರಿ ಪಂಡಿತರ ವಲಸೆಯ ಮೇಲೆ ನಿರ್ಮಾಣವಾದ ಈ ಸಿನಿಮಾ ಸಂಚಿನ ಭಾಗವಾಗಿರಬಹುದು ಎಂದವರು ಅನುಮಾನಿಸಿದ್ದಾರೆ. ಕಾಶ್ಮೀರದ ಪಂಡಿತರಲ್ಲಿ ಭಯ ಹುಟ್ಟಿಸುವುದಕ್ಕೆ ಉಗ್ರವಾದಿ ಸಂಘಟನೆಗಳು ಬಯಸುತ್ತವೆ. ಅದು ಈ ಸಿನಿಮಾದ ಮೂಲಕ ಜಾರಿಯಾಗಿದೆ. ಉಗ್ರವಾದಿ ಸಂಘಟನೆಗಳು ಮತ್ತು ಚಿತ್ರದ ನಿರ್ಮಾಪಕರ ಸಂಬಂಧದ ಬಗ್ಗೆ ಅವರು ಈ ಮೂಲಕ ಸೂಚನೆ ನೀಡಿದ್ದಾರೆ. ಕಾಶ್ಮೀರಿ ಬ್ರಾಹ್ಮಣರಿಗೆ ಮರಳಿ ಕಾಶ್ಮೀರಕ್ಕೆ ಹೋಗಲು ಸಾಧ್ಯವಾಗದ ರೀತಿಯಲ್ಲಿ ಭೀತಿಯ ವಾತಾವರಣ ಸೃಷ್ಟಿ ಮಾಡಲು ಶ್ರಮಿಸುತ್ತಿರುವ ಉಗ್ರವಾದಿಗಳ ಸಂಚಿನ ಭಾಗ ಈ ಸಿನಿಮಾ ಎಂದವರು ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಯಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ, ಹಿಂದೂಗಳೆಲ್ಲರೂ ಒಳ್ಳೆಯವರಲ್ಲ ಎಂದು ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಕಾಶ್ಮೀರ ಫೈಲ್ಸ್ ಸಿನಿಮಾ ಕುರಿತಂತೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಇತಿಹಾಸದಲ್ಲಿ ನಡೆದ ಘಟನೆ, ಮುಂದೆ ಪುನರಾವರ್ತನೆಯಾಗಬಾರದು ಅಂತ ಹೇಳಿದರು. ಕೊಳ್ಳೆಗಾಲದಲ್ಲಿಂದು ಕಾಶ್ಮೀರ್ ಫೈಲ್ಸ್ ಸಿನಿಮಾ ಕುರಿತಂತೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವ ವಿ ಸೋಮಣ್ಣ, ಕಾಶ್ಮೀರ್ ಫೈಲ್ಸ್ ಚಿತ್ರವನ್ನ ಮುಸ್ಲಿಮರು ನೋಡ್ತಾರೆ. ಇತಿಹಾಸದಲ್ಲಿ ನಡೆದ ಘಟನೆ ಮುಂದೆ ಪುನರಾವರ್ತನೆ ಆಗಬಾರದು ಎಂಬ ಉದ್ದೇಶದಿಂದ ಸಿನಿಮಾ ತಯಾರಾಗಿದೆ. ಇದರಲ್ಲಿ ಯಾರದೇ ಪ್ರಾಯೋಜಕತ್ವ ಇಲ್ಲ. ಎಲ್ಲಾ ಮುಸಲ್ಮಾನರು ಕೆಟ್ಟವರಲ್ಲ, ಎಲ್ಲಾ ಹಿಂದೂಗಳು ಒಳ್ಳೆಯವರಲ್ಲ ಎಂದು ಹೇಳಿದರು. ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಸೇರ್ಪಡೆ ವಿಚಾರವಾಗಿ ಮಾತನಾಡಿದ ಅವರು, ಈ ವಿಚಾರವಾಗಿ ನಾನೊಬ್ಬ ಎಲ್ ಬೋರ್ಡ್, ನನಗೇನು ಗೊತ್ತಿಲ್ಲ. ಪಠ್ಯಪುಸ್ತಕ ರಚನೆಗೆ ಸಮಿತಿ ಇದೆ. ಸಮಿತಿಯವರು ಸೇರ್ಪಡೆ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ಮುಂದಿನ ಪೀಳಿಗೆಗೆ ಏನು ತಿಳಿಸಬೇಕು ಎಂಬುದರ ಬಗ್ಗೆ ಸಮಿತಿ ತೀರ್ಮಾನ ಮಾಡುತ್ತೆ ಎಂದು ಹೇಳಿದ್ದಾರೆ. ಎಲ್ಲ ಹೊರಗೆ ಜನ ನೋಡ್ತಾರೆ, ಮುಸಲ್ಮಾನರು ನಮ್ಗೇನು ಬೇರೆಯವರಲ್ಲ, ಎಲ್ಲ ಮುಸಲ್ಮಾನರು ಕೆಟ್ಟವರೇನಲ್ಲ, ಎಲ್ಲ ಹಿಂದೂಗಳು ಒಳ್ಳೆಯವರೇನಲ್ಲ. ಇವು ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಕ್ಕಂಥದಕ್ಕೆ ಅವರು ನೋಡ್ತಾರೆ. ನಾನು ಹೋದಾಗ ಸುಮಾರು ಜನ ಕರ್ಕೊಂಡು ಹೋಗೋದು ಅವ್ರಿಗೇನೆ. ಯಾಕೆ ಹೇಳ್ತೀನಂದರೆ, ಆಗಿರ್ತಕ್ಕಂಥ ಕೈಘಟನೆ ಮುಂದಿನ ಪೀಳಿಗೆಗೆ ಅದು ಪುನರಾವರ್ತನೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸತ್ಯ ಸಂಗತಿಯನ್ನು, ಏನು ಅವತ್ತಿನ ಘಟನೆಯನ್ನು ನಾವು ಮೆಲುಕು ಹಾಕೋದಕ್ಕೆಲ್ಲ ಅದರ ತೀರ್ಮಾನವನ್ನು ತೆಗೆದುಕೊಂಡು ನೋಡಿದ್ಮೇಲೆ ಈ ರೀತಿಯಾದ ಘಟನೆಗಳು ನಡೀದಾಗೆ ನಾವೆಲ್ಲರೂ ಕೂಡ ನಿಂತ್ಕೊಂಡು ಕೆಲಸ ಮಾಡಿ. ಗುಜರಾತ್ನಲ್ಲಿ 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಭಗವದ್ಗೀತೆಯನ್ನು ಕಲಿಸಲಾಗ್ತಿದೆ ಎಂದು ಶಿಕ್ಷಣ ಸಚಿವ ಜೀತು ಹಗಾನಿ ಹೇಳಿದ್ದಾರೆ. ಸರ್ಕಾರದ ಅಧೀನದಲ್ಲಿರುವ ಇಂಗ್ಲಿಷ್ ಮೀಡಿಯಂ ಸಹಿತ ಎಲ್ಲಾ ಶಾಲೆಗಳಲ್ಲೂ ಇದನ್ನ ಕಲಿಸಲಾಗ್ತದೆ. ಶಾಲಾ ಶಿಕ್ಷಣದಲ್ಲಿ ಭಾರತೀಯ ಸಂಸ್ಕಾರ ಮತ್ತು ಜ್ಞಾನ ಪರಂಪರೆಯನ್ನು ಸೇರಿಸುವುದಕ್ಕಾಗಿ ಭಗವದ್ಗೀತೆಯ ಮೌಲ್ಯ ಮತ್ತು ತತ್ವವನ್ನು ಕಲಿಸಲಾಗುತ್ತದೆ ಎಂದವರು ಹೇಳಿದ್ದಾರೆ. ಕಥೆಗಳು ಮತ್ತು ಶ್ಲೋಕಗಳ ರೂಪದಲ್ಲಿ ಪಠ್ಯಗಳಲ್ಲಿ ಭಗವದ್ಗೀತೆಯನ್ನು ಪರಿಚಯಿಸಲಾಗುತ್ತದೆ ಎಂದು ಸರ್ಕಾರಿ ಸರ್ಕ್ಯುಲರ್ ತಿಳಿಸುತ್ತದೆ. 9ನೇ ತರಗತಿಯಿಂದ ಇದನ್ನು ವಿವರವಾಗಿ ಕಲಿಸಲಾಗುತ್ತದೆ. ಭಗವದ್ಗೀತೆಯನ್ನು ಆಧಾರವಾಗಿಸಿ ಶ್ಲೋಕ ಹೇಳುವುದು, ಚಿತ್ರಕಲೆ, ಕ್ವಿಜ್ ಸ್ಪರ್ಧೆ ಮುಂತಾದವುಗಳನ್ನು ಏರ್ಪಡಿಸಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿನ ಪದವೀಧರ ಪ್ರಾಥಮಿಕ ಶಿಕ್ಷಣ ವೃಂದದ ಹುದ್ದೆ ಸೇರಿದಂತೆ ಒಟ್ಟು 15,000 ಹುದ್ದೆಗಳ ನೋಟಿಫಿಕೇಶನ್ ಪ್ರಕಟವಾಗಲಿದೆ. ಈಗಾಗಲೇ 15,000 ಹುದ್ದೆಗಳನ್ನು ಜಿಲ್ಲಾವಾರು ಮತ್ತು ವಿಷಯವಾರು ಹಂಚಿಕೆ ಮಾಡಿರುವ ಪಟ್ಟಿ ರಿಲೀಸ್ ಆಗಿದೆ. ಅಭ್ಯರ್ಥಿಗಳು ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿಯನ್ನು www.schooleducation.karnataka.in ನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಸದರಿ ಹುದ್ದೆಗಳ ಆಕಾಂಕ್ಷಿಗಳು ನೀಡಲಾಗಿರುವ ಲಿಂಕ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ.
ಪದವಿಯಲ್ಲಿ ಕನಿಷ್ಠ ಶೇಕಡಾ 50 ಅಂಕಗಳ ಜೊತೆಯಲ್ಲಿ ಪ್ರಾಥಮಿಕ ಶಿಕ್ಷಣ ತರಬೇತಿಯ ಡಿಪ್ಲೊಮಾ ಕೋರ್ಸ್ ಪೂರ್ಣ ಮಾಡಿರಬೇಕು ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡಾ 50 ಅಂಕಗಳ ಜೊತೆಯಲ್ಲಿ ಬಿಎಡ್ ಪದವಿ ಪಡೆದಿರಬೇಕು ವಿಶೇಷ ಶಿಕ್ಷಣದಲ್ಲಿ ಪದವಿ ಪಡೆದಿರಬೇಕು ಅಥವಾ ಪಿಯುಸಿಯಲ್ಲಿ ಕನಿಷ್ಠ ಶೇಕಡಾ 50 ಅಂಕಗಳೊಂದಿಗೆ ಉತ್ತೀರ್ಣ ಹಾಗೂ 4 ವರ್ಷ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಪದವಿ ಅಥವಾ ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿ ಪಡೆದಿರಬೇಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಕನಿಷ್ಠ 21 ವರ್ಷ ಆಗಿರಬೇಕು ಬಿಇ ಆರ್ಕಿಟೆಕ್ಟ್ ವಿಭಾಗದ 3 ಮತ್ತು 4ನೇ ಸೆಮಿಸ್ಟರ್ನಲ್ಲಿ ಗಣಿತ ಹಾಗೂ ಇನ್ನುಳಿದ ಸೆಮಿಸ್ಟರ್ನಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಓದಿದವರು ಅರ್ಜಿ ಸಲ್ಲಿಸಬಹುದು ಪ್ರತಿ ವಿಷಯದ ಶಿಕ್ಷಕರ ನೇಮಕಾತಿ ಪದವಿಯಲ್ಲಿ ಅಭ್ಯಾಸ ಮಾಡಿದ ವಿಷಯದ ಮೇಲೆ ನೇಮಕವಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಶೇಕಡಾ 50 ಅಂಕಗಳು ಶಿಕ್ಷಕರ ಅರ್ಹತಾ ಪರೀಕ್ಷೆ ಶೇಕಡಾ 20 ಮತ್ತು ಪದವಿಯಲ್ಲಿ ಶೇಕಡಾ 20 ಮತ್ತು ಶಿಕ್ಷಕರ ಶಿಕ್ಷಣದ ಶೇಕಡಾ 10ರಷ್ಟು ಅಂಕಗಳನ್ನು ನೇಮಕಾತಿಯಲ್ಲಿ ಪರಿಗಣಿಸಲಾಗುತ್ತದೆ ಅಬುದಾಬಿ ಎಮಿರೇಟ್ನಲ್ಲಿ ಕೊರೋನಾ ನಿಯಮಗಳಲ್ಲಿ ವಿನಾಯಿತಿ ನೀಡಲಾಗಿದ್ದು ವ್ಯಾಕ್ಸಿನ್ ಪಡೆದವರು ಇನ್ನು ಮುಂದೆ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಮಾಡಬಹುದು ಎಂದು ತಿಳಿಸಲಾಗಿದೆ ಆದರೆ 48 ಗಂಟೆಗಳ ಒಳಗೆ ಪಡೆಯಲಾದ ನೆಗೆಟಿವ್ ಅಂದರೆ ಪಿಸಿಆರ್ ಪರೀಕ್ಷೆ ಫಲಿತಾಂಶ ಜೊತೆಗಿರಬೇಕು ಎಂಬ ನಿಯಮದಲ್ಲಿ ಬದಲಾವಣೆ ಮಾಡಲಾಗಿಲ್ಲ ಈ ಮೊದಲು ವ್ಯಾಕ್ಸಿನ್ ಪಡೆದವರಿಗೆ ಮಾತ್ರ ಅಲ್ ಉಸ್ನಾ ಗ್ರೀನ್ ಪಾಸ್ ಉಪಯೋಗಿಸಿ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಲನಚಿತ್ರ ಜಿಮ್ ಮುಂತಾದವುಗಳಿಗೆ ಪ್ರವೇಶಿಸುವುದಕ್ಕೆ ಅನುಮತಿ ಇತ್ತು ವ್ಯಾಕ್ಸಿನೇಷನ್ ಪೂರ್ಣಗೊಳಿಸದವರಿಗೆ ಸೂಪರ್ ಮಾರ್ಕೆಟ್ ಮತ್ತು ಮೆಡಿಕಲ್ಗಳಿಗೆ ಮಾತ್ರ ಹೋಗಲು ಅವಕಾಶವಿತ್ತು ಇದೀಗ ಈ ನಿಯಮಗಳಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಕೊರೋನಾ ನಿಯಮಗಳಲ್ಲಿ ಕತಾರ್ ವಿನಾಯಿತಿಯನ್ನು ಘೋಷಣೆ ಮಾಡಿದೆ 12 ವರ್ಷಕ್ಕಿಂತ ಕೆಳಗಿನ ಶಾಲಾ ಮಕ್ಕಳು ಮಾಸ್ಕ್ ಧರಿಸುವುದು ಕಡ್ಡಾಯವಲ್ಲ ಎಂದು ಅದು ತಿಳಿಸಿದೆ ಮಾರ್ಚ್ 20ರಿಂದ ಈ ಹೊಸ ಆದೇಶ ಜಾರಿಗೆ ಬರಲಿದೆ ಆದರೆ ಮಾಸ್ಕ್ ಧರಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಹಾಗೆ ಧರಿಸುವುದಕ್ಕೆ ಅವಕಾಶವಿರುತ್ತದೆ ಎಂದು ಕತಾರ್ ಅಧಿಕಾರಿಗಳು ತಿಳಿಸಿದ್ದಾರೆ ವ್ಯಾಕ್ಸಿನ್ ಪಡೆಯದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರ ನಡೆಸುವ ಆಂಟಿಜೆನ್ ಪರೀಕ್ಷೆ ಮುಂದುವರಿಯಲಿದೆ ಹೋಮ್ ಕಿಟ್ ಉಪಯೋಗಿಸಿ ಈ ಪರೀಕ್ಷೆ ನಡೆಯಲಿದೆ ಕೊರೋನಾಕ್ಕೆ ಸಂಬಂಧಿಸಿ ಈಗಾಗಲೇ ಇರುವ ನಿಯಮಗಳು ಮುಂದುವರಿಯಲಿದೆ ಎಂದು ಸಚಿವಾಲಯ ತಿಳಿಸಿದೆ ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತಿಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ